Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಫೇದಾನ್, ಈ ಲೆಟರ್ ಯಾರು ಬರ್ತಿತ್ತು ಏನು ಅಂತ ಏನಾದರೂ ಗೊತ್ತಿದ್ಯಾ? ಗೊತ್ತಿಲ್ಲ ಪಚಾರಿ, ಆದರೆ ಅವರಿಗೆ ನನ್ನ ಪಾಸ್ಟ್ ನನ್ನ ಫ್ಯಾಮಿಲಿ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ಅಮೂಲ್ಯ, ಆ ಲೆಟರಲ್ಲಿ ನನ್ನ ತುಂಬ ಡಿಸ್ಟರ್ಬ್ ಮಾಡ್ತಿರೋದು ಈಗ ಬಂದಿರೋ ಅಮ್ಮ ಅಮ್ಮನೇ ಅಲ್ಲ, ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ ಅಂತಿದೆ. ಒಂದು ಕ್ಷಣ ಅದು ನಿಜ ಅನ್ಕೊಂಡು ಡಿಸ್ಟರ್ಬ್ ಆಗಿಬಿಟ್ಟಿದೆ. ಬಟ್ ಅಫ್ಕೋರ್ಸ್ ಆಮೇಲೆ ವಿಷಯ ಗೊತ್ತಾದ್ಮೇಲೆ ಸಮಾಧಾನ ಆಯಿತು. ಆ ವಿಷಯ ಮನಸ್ಸಲ್ಲೇ ಕೊರೆತಿತ್ತು, ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೇಬೇಕು ಅಂತ ಅಮ್ಮನ ಹತ್ರ ವಿಷಯದ ಬಗ್ಗೆ ಮಾತಾಡಿದೆ. ಬಟ್ ಅಮ್ಮ ಉತ್ತರ ಕೊಟ್ಟಾದ್ಮೇಲೆ ಸಮಾಧಾನ ಆಯಿತು. ಬಟ್ ಅಮೂಲ್ಯ, ಯಾವುದೋ ಅನಾಮಧೇಯ ಪತ್ರ ನಂಬಿಕೊಂಡು ಅಮ್ಮನ ಪರೀಕ್ಷೆ ಮಾಡಿದ್ನಲ್ಲ ಅಂತ ತುಂಬ ಬೇಜಾರಾಗ್ತದೆ. ಇಲ್ಲ ವೇದಾಂತ್, ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಇದೇ ಥರ ಮಾಡ್ತಿದ್ರು. ನೀನು ನಿನ್ನ ತಾಯಿನ ತುಂಬ ವರ್ಷ ಆದ್ಮೇಲೆ ನೋಡ್ತಿದ್ಯಲ್ವಾ, ಅದಕ್ಕೆ ಈ ಥರ ಆಗಿದೆ ಅಷ್ಟೆ. ಅದನ್ನು ತಪ್ಪು ಅಂದ್ಕೊಳಕ್ಕಾಗಲ್ಲ ವೇದಾಂತ್. ಹಾಗೆ ಈ ಲೆಟರಲ್ಲಿ ಬರ್ತಿರೋದು ಸುಳ್ಳು ಅಂತಲೂ ಹೇಳೋದಕ್ಕಾಗಲ್ಲ. ನೀ ಚಿಕ್ಕವನಿದ್ದಾಗ ನಿನ್ನ ಜೀವನದಲ್ಲಿ ಏನಾಗಿತ್ತು ಅದನ್ನೇ ಬರೆದಿದ್ದಾರೆ. ಅದನ್ನು ಅಜ್ಜಿ ಕೂಡ ನಿಜ ಅಂತ ಒಪ್ಕೊಂಡಿದ್ದಾರೆ. ಅಮೂಲ್ಯ, ಅಜ್ಜಿ ಹೇಳಿದ್ದೀನಿ ಅಮ್ಮ ಹೇಳಿದ್ಮೇಲೆ ನನಗೆ ಸಮಾಧಾನ ಆಯಿತು. ಇಲ್ಲ ಖಂಡಿತವಾಗ್ಲೂ ಅದೇ ಕನ್ಫ್ಯೂಷನಲ್ಲಿ ಇರ್ತಿದೆ. ಇನ್ನು ಮುಂದೆ ಯಾವತ್ತೂ ನಾನು ಅಮ್ಮನ ಮೇಲೆ ಡೌಟ್ ಪಡೋದಿಲ್ಲ. ಬಟ್ ಈ ಲೆಟರ್ ಯಾರು ಬರೆದ್ರು, ಯಾಕೆ ಬರೆದ್ರು, ಅವ್ರ ಇಂಟೆನ್ಷನ್ ಏನು ಅನ್ನೋದು ಮಾತ್ರ ಅರ್ಥ ಆಗ್ತಿಲ್ಲ ಅಮೂಲ್ಯ. ಏನಾದ್ರೂ ಬೇಕಿತ್ತ ಸುಹಾಸಿನಿ? ಬೇಕು ಅನ್ನೋದನ್ನ ನಿನ್ನ ಕೈಯಿಂದ ಕೊಡಕ್ಕಾಗತ್ತ? ನನ್ನ ಕೈಲಿ ಸಾಧ್ಯ ಆಗೋದಾದ್ರೆ ಖಂಡಿತ ಕೊಡ್ತೀನಿ. ವೇದಾಂತ್ಗೆ ಹರ್ಕೆ ವಿಷಯ ಹೇಳಿದ್ಯಾರು ಅಂತ ಉತ್ತರ ಬೇಕು. ಯಾಕೆ ಶಾಕ್ ಆಯ್ತಾ? ಎಷ್ಟು ದಿನ ನಾನ್ ನಿನಗೆ ಶಾಕ್ ಕೊಡ್ತಾ ಇದ್ದೆ, ಈಗ ನೀನ್ ನನಗೆ ಶಾಕ್ ಕೊಡಕ್ ಶುರು ಮಾಡಿದ್ಯಲ್ವಾ? ನೋಡು, ಈ ಪ್ರಪಂಚದಲ್ಲಿ ಯಾರನ್ನ ಬೇಕಾದರೂ ಎದುರು ಹಾಕೊಂಡು ಬದುಕ್ಬೋದು, ಕೇ ಸುಹಾಸಿನಿನಲ್ಲ. ನನ್ನನ್ನು ಕೇಳ್ಕೋದು ಒಂದೇ, ಮೊಸಳೆ ಬಾಯಿಗೆ ಕೈ ಹಾಕೋದು ಒಂದೇ. ನಿಜ ಹೇಳು, ನೀನ್ ತಾನೇ ಲೆಟ್ರು ಬರ್ದಿದ್ದ? ನಿಜ ಹೇಳು, ಲೆಟ್ರು ನೀನೇ ತಾನೇ ಬರ್ದಿದ್ದು? ಲೆಟ್ರ್ ಯಾರು ಬರೆದ್ರು ನನಗೆ ಗೊತ್ತಿಲ್ಲ ಸುಹಾಸಿನಿ. ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ಈ ವಿಷಯ ನಿನಗಲ್ದೆ ಬೇರೆ ಯಾರಿಗೂ ಗೊತ್ತಿರಕ್ ಸಾಧ್ಯನೇ ಇಲ್ಲ. ನೀನು ಆ ಚಂದ್ರನ ಸಿಕ್ಕಾಕ್ಸ್ಬೇಕು ಅಂತ ತಾನೆ ಲೆಟ್ರು ಬರ್ದಿದ್ದ? ಎಲ್ರಿಗೂ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರೆ, ಆದ್ರೆ ನಿನಗೆ 25 ವರ್ಷ ಕತ್ಲೆ ಕೋಣೆಯಲ್ಲಿ ಕಳೆದು ಬಂದಿದ್ರು ಇನ್ನೂ ಬುದ್ಧಿ ಬಂದಿಲ್ಲ. ನಾ ನಿನ್ನ ಬದುಕಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ನೀನೇ ಬೇಗ ಸಾಯ್ಬೇಕು ಅಂತ ಆಸೆ ಪಡ್ತಿದ್ಯ ಅಲ್ವೇ? ನಿನ್ನ ಮಗ ಧ್ರುವನ್ ಪರಿಸ್ಥಿತಿ ನೋಡಿದ್ಮೇಲೂ ನಿನಗೆ ಬುದ್ಧಿ ಬಂದಿಲ್ಲ ಅಂದ್ರೆ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಅಗ್ನಿನ ಸಾಮಾನ್ಯದವನು ಅಂತ ಅನ್ಕೋಬೇಡ. ಹೆಂಗಸರು ಗಂಡಸರು ಯಾರನ್ನು ನೋಡಲ್ಲ, ಹಾಗೆ ಬೇಟೆ ಆಡೋದ್ರಲ್ಲಿ ನಿಸ್ಸೀಮ ಅವನು. ನೋಡು,
ಈ ಲೆಟರ್ ನೀನೇ ಬರೆದಿದ್ದೀಯ ಅಂತ ಏನಾದರೂ ಗೊತ್ತಾದ್ರೆ ನಿನ್ನ ಕತೆ ಮುಗೀತು ಅಂತಾನೆ ಅನ್ಕೋ. ಇದೇ ನಾನು ನಿಂತ್ಕೊಳ್ತಾ ಇರೋ ಲಾಸ್ಟ್ ವಾರ್ನಿಂಗ್ ಅನ್ಕೋ. ಇದೇ ರೀತಿ ಏನಾದರೂ ರಿಪೀಟ್ ಆದ್ರೆ ವೈದೇಹಿ ಮುಂದಾಗೋ ಅನಾಹುತಕ್ಕೆ ನೀನೇ ಜವಾಬ್ದಾರ. ನನಗೆ ಬರ್ತಿರೋ ಲೆಟರಲ್ಲಿ ನಿಮ್ಮ ಫ್ಯಾಮಿಲಿಗೆ ತೊಂದರೆ ಆಗ್ಬೋದು, ಹುಷಾರಾಗಿರಿ ಅಂತ ಬರ್ತಿದೆ. ವೇದಾಂತಕ್ಕೆ ಬರ್ತಿರೋ ಲೆಟರಲ್ಲಿ ನಿಮ್ಮ ಮನೆಗೆ ಬಂದಿರೋದು ನಿಮ್ಮ ಅಮ್ಮ ಅಲ್ಲ ಅಂತ ಬರ್ತಿದ್ದಾರೆ. ಅಂದರೆ ಈ ಎರಡು ಲೆಟರ್ ಬರ್ತಿರೋದು ಒಬ್ಬರೇನಾ? ಅವ್ರು ಯಾಕೆ ಈ ಥರ ಬರ್ತಿದ್ದಾರೆ? ಯಾಕೆ ಈ ಥರ ಬರ್ತಿರ್ಬೋದು? ಅವ್ರ ಉದ್ದೇಶ ಏನಾದರೂ ಏನಿರ್ಬೋದು? ಮೇಲ್ನೋಟಕ್ಕೆ ಅವ್ರ ಉದ್ದೇಶ ಒಳ್ಳೆಯದೇ ಇದೆ, ನಮ್ಮನ್ನು ಎಚ್ಚರಿಸೋದಕ್ಕೆ ಈ ಥರ ಬರ್ತಿದ್ದಾರೆ ಅನಿಸ್ತಿದೆ. ಅವ್ರು ನಿಮ್ಮ ಫ್ಯಾಮಿಲಿಗೆ ತೊಂದರೆ ಆಗ್ಬೋದು, ಹುಷಾರಾಗಿರಿ ಅಂತ ಬರೆದಿರೋದ್ರಲ್ಲಿ ಒಂದು ಕನ್ಸರ್ನ್ ಇದೆ. ಬಟ್ ಮನೆಗೆ ಬಂದಿರೋದು ವೇದಾಂತ್ ಅಮ್ಮ ಅಲ್ಲ ಅಂದರೆ ಇದ್ರ ಒಳ ಅರ್ಥ ಏನಿರ್ಬೋದು? ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.